ಪ್ರಿಯ ವೀಕ್ಷಕರೇ, ಎಲ್ಲರೂ ಕೂಡ ಕಾಯುತ್ತಿದ್ದಂತ ಕ್ಷಣ ಈಗ ಹತ್ತಿರಕ್ಕೆ ಬಂದೇ ಬಿಡ್ತು. ಯಾಕೆ ಗೊತ್ತಾ? ಹರ್ಷ ಮತ್ತು ಭುವಿ ಜೋಡಿಯನ್ನ ಕಂಡ್ರೆ ಎಲ್ಲರಿಗೂ ಕೂಡ ಇಷ್ಟ. ಈ ಜೋಡಿ ಒಂದಾಗ್ಬೇಕು ಅಂತ ಅನೇಕ ದಿನಗಳಿಂದ ಧಾರಾವಾಹಿಯನ್ನ ನೋಡುತ್ತಾ ಕುಳಿತಿದ್ದಾರೆ ಅಭಿಮಾನಿಗಳು. ಅವರೆಲ್ಲರಿಗೂ ಕೂಡ ಈಗ ಖುಷಿಯ ವಿಚಾರ ಸಿಕ್ಕಿದೆ. ಧಾರಾವಾಹಿ ನೋಡುವವರಿಗೆ ಈ ಸುದ್ದಿ ತಿಳಿದಿರುತ್ತೆ, ಯಾಕೆಂದ್ರೆ ಹರ್ಷ ಮತ್ತು ಭುವಿಯ ಮದುವೆ ನಡೆಯುತ್ತಂತೆ, ಎಂಗೇಜ್ಮೆಂಟ್ ಮಾಡ್ಕೋತಾರಂತೆ. ಇದನ್ನ ಸ್ವತಃ ಅಮ್ಮಮ್ಮ ಅಂದ್ರೆ ರತ್ನಮಾಲ ಅವರೇ ತಿಳಿಸಿದ್ದಾರೆ. ಇನ್ನ 3 ತಿಂಗಳಿನಲ್ಲಿ ಹರ್ಷನ ಮದುವೆ ನಡೆಯುತ್ತೆ. ಇಡೀ ಸಂಪೂರ್ಣ ಜವಾಬ್ದಾರಿ ಹರ್ಷನ ಪತ್ನಿಯದೇ ಆಗುತ್ತೆ, ಆಕೆ ಒಡತಿ ಆಗ್ತಾಳೆ. ಈಗೆಂದು ಮನೆಯವರಿಗೆಲ್ಲ ಶಾಕ್ ಅನ್ನ ಕೊಟ್ಟಿದ್ದಾರೆ ರತ್ನಮಾಲ ಅವರು. ಈ ಸುದ್ದಿಯನ್ನ ತಿಳಿಯುತ್ತಿದ್ದಂತೆ ಸಾನಿಯಾಗೆ ಒಂದು ದೊಡ್ಡ ಶಾಕ್ ಆಗುತ್ತೆ. ಇಡೀ ಕಂಪನಿ ನನ್ನ ಕೈ ಮುಷ್ಟಿಗೆ ಬರಬೇಕು ಅಂತ ಆಕೆ ಏನನ್ನು ಪ್ರಯತ್ನ ಪಟ್ಲು. ಈಗ ನೋಡಿದ್ರೆ ಈ ರೀತಿಯ ಒಂದು ಶಾಕಿಂಗ್ ಸುದ್ದಿಯನ್ನ ಕೊಟ್ಟಿದ್ದಾರೆ ರತ್ನಮಾಲ. ಯಾರಿರ್ಬೋದು ಹರ್ಷ ಮದ್ವೆ ಆಗುತ್ತಿರೋ ಹುಡುಗಿ ಅಂತ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ಭುವಿಗೂ ಕೂಡ ಕರೆಕ್ಟ್ ಆಗಿ ಕ್ಲಾರಿಟಿ ಇಲ್ಲ. ಒಟ್ಟಾರೆ ಸಂಚಿಕೆ ಸೂಪರ್ ಆಗಿ ಪ್ರಸಾರ ಆಗ್ತಿದೆ. ರತ್ನಮಾಲ ಅವರ ನಿಜವಾದ ಹೆಸರು ಚಿತ್ಕಲ ಅಂತ, ಹರ್ಷ ಪಾತ್ರದಲ್ಲಿ ನಿಜವಾದ ಹೆಸರು ಕಿರಣ್ ರಾಜ್. ನೀವು ಕಿರಣ್ ರಾಜ್ ಅವರನ್ನ ಈಗಾಗಲೇ ಬಿಗ್ ಬಾಸ್ ನಲ್ಲಿ ನೋಡಿರ್ತೀರಾ. ಸಾನಿಯಾ ಕೂಡ ಬಿಗ್ ಬಾಸ್ ಮನೆಗೆ ಹೋಗಿದ್ದಾಳೆ. ಭುವಿಯ ನಿಜವಾದ ಹೆಸರು ರಂಜಿನಿ ರಾಘವನ್. ಎಲ್ಲರೂ ಕೂಡ ಸೂಪರ್ ಆಗಿ ನಟನೆ ಮಾಡ್ತಿದ್ದಾರೆ. ಧಾರಾವಿಯ ಮೂಲಕ ಎಲ್ಲಾ ಕಲಾವಿದರು ತುಂಬಾನೇ ಹೆಸರು ಮಾಡಿದ್ದಾರೆ. ಒಟ್ಟಾರೆ ಈ ಗುಡ್ ನ್ಯೂಸ್ ಅನ್ನ ಧಾರಾವಿಯಲ್ಲಿ ನೀಡಿದ್ದಾರೆ ರತ್ನಮಾಲ ಅವರು. ನಿಮ್ಗೂ ಗುಡ್ ನ್ಯೂಸ್ ಇಷ್ಟವಾಯ್ತಾ? 3 ತಿಂಗಳಿಂದಲೇ ಮದುವೆ ಸಂಭ್ರಮ ಶುರುವಾಗುತ್ತಂತೆ. ಅವರೇ ಹೇಳಿರುವ ಹಾಗೆ ಬಂದ್ರೆ ಸಾಕು ಅಂತ ಅಭಿಮಾನಿಗಳು ಸಹ ಕಾಯ್ತಿದ್ದಾರೆ ನೋಡಲು.